ಕಮಿಷನರ್ ಸರ್ ಇಬ್ಬರು ಹಾಲಿ ಕಮಿಷನರ್ ಮಾಜಿ ಕಮಿಷನರ್ ನಾನು ಏಕೆಂದರೆ ರಾಜಕೀಯವಾಗಿ ಪೊಲೀಸ್ ಇಲಾಖೆಯವರು ನಿಮಗೆಲ್ಲ ನಾನು ದೇವರತ್ರ ಕೂಡ ಬರ್ತಾನೆ ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ನನ್ನನ್ನು ಈ ಏದಿಕೆ ತಂದಕ್ಕೆ ನಾನು ಆಭಾರ ಆಗಿದ್ದೇನೆ ನನ್ನ ಜೀವಮಾನದಲ್ಲಿ 65 ವರ್ಷ ನಂತರ ಈ ಒಂದು ಅವಕಾಶ ಕೊಟ್ಟ ಇಲಾಖೆಗೆ ನಾನು ಸನ್ಮಾನ್ಯ ಐಜಿಪಿ ಕಮಿಷನ್ ಸಾಹೇಬರೇ ಮಾಜಿ ಕಮಿಷನ್ ಎಲ್ಲ ಡಿಸಿಪಿ ಮಿನಿಸ್ಟರ್ ಕಮಿಷನ್ ಡಿಸಿಪಿ ಅವರೇ ಏಕೆ ಮಾಡಿದ ಎಲ್ಲ ನನ್ನ ಆತ್ಮ ಬಂಧುಗಳೇ ಮತ್ತೆ ಮಾಧ್ಯಮ ನನ್ನನ್ನು ಒಂದು ಎರಡು ವರ್ಷದಿಂದ ನನಗೆ ಪದ್ಮಶ್ರೀ ಭಾರತ ಸರ್ಕಾರ ಘೋಷಿಸಿದ ನಂತರ ನನಗೆ ಕೊಟ್ಟ ಮರ್ಯಾದೆ ನನ್ನ ಜೀವಮಾನದಲ್ಲಿ ನಾನು ಎಂದು ಕೂಡ ಮಾಡಿ ನಾನು ಬಡತನದಲ್ಲಿ ಹುಟ್ಟಿದಾನು ನನ್ನ ತಂದೆ ತಾಯಿ ವಿದ್ಯಾಭ್ಯಾಸ ಪಡೆದು ನಾನು ಒಂದು ಹಳ್ಳಿಯಲ್ಲಿ ಒಂದು ಚಟ್ನವರ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು ನಾನು ಸ್ವತಂತ್ರ ಅಲ್ಲ ಇದು ಭೂಸುದ ನನ್ನ ಯಾರಿಯ ಬಂಧನ ಒಂದು ಹಳ್ಳಿಯ ಒಂದು ಚಟ್ನವರ ಭೂಮಿಯಲ್ಲಿ ಹುಟ್ಟಿದಾನು 1974 ಜುಲೈ 6ಕ್ಕೆ 26 ತಾರೀಕು ನೆರ ಬರ ಬಂತು ಅಂದ ಆ ಸಂದರ್ಭದಲ್ಲಿ ನಾನು ಅರಕಲ ಒಂದು ನೀಪಟ್ಟು ಪಂಜಿಮಾಡಿಯಲ್ಲಿ ಹುಟ್ಟಿದನು ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಅರಕಲ ನೀಪಟ್ಟುವಲ್ಲಿ ಹೋಗೋ ಸಿಕ್ಕಿ ಬಂತು ನನಗೆ ವಿದ್ಯಾಭ್ಯಾಸ ಇರಲಿಲ್ಲ ದಿವಂಗತ ಇ ಟಿ ಪರಿದವರು ನನಗೆ ತಂದೆ 1 ಎಕರೆ ಜಮೀನು ಕೊಟ್ಟು ಉಚ್ಚಮಾಸ ಗೌಡ ಮುಂದೆ ಆ ಅರಕಲ ನೀಪಟ್ಟುವಲ್ಲಿ ನಾನು ಇದ್ದೇನೆ ಇ ಟಿ ಪರಿದವರು ನನಗೆ 1 ಎಕರೆ ಸಲ ಮಂಜು ಈಟು ಕಾದ ನಾನು ತಂದೆ 1 ಎಕರೆ ನನ್ನ ತಂದೆ ಬಂತು ನನ್ನ ಡಿಕ್ಲೇಷನ್ ಕೊಡುವಲ್ಲ 3 ಸೆನ್ಸ್ ಜಾಗ ಇತ್ತು ನನ್ನ ತಂದೆಗೆ ಅದನ್ನು ಬಿಟ್ಟು ಅರಕಲ ನೀಪಡ್ಬೋದು ಪ್ರದೇಶ ಬಂದಿದ್ದೇನೆ ಅಲ್ಲಿ ನಾನೊಂದು 78ರಿಂದ ಮಂಗಳೂರು ಒಂದು ಇಸಾಕಾಜಿ ಇದ್ದರು ಅವ್ರ ಕೈಯಿಂದ ಒಂದು ಕೂಡ ಸಾಲ ತಗೊಂಡು ಓಡೋಣ ಮಾಡಿದ ಬಸ್ ನಿಲ್ದಾರೆ ನನಗೆ ಇದ್ದೇ ಬಸ್ ಇರಲಿಲ್ಲ ಜನದತ್ತ ನೋಡುವಾಗ ನನ್ನ ಭಾಳ ಮುಗ್ಗರ ಇತ್ತು ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡಿದ್ರು ನಾನೊಂದು ಸರ್ಕಾರಿ ಸಾಲವನ್ನು ಕಂಡೆ ದಿವಂಗತ ಇ ಟಿ ಪರಿದವರು ನನಗೆ 2017 ಜೂನ್ 17 ಮಾಡಿಕೊಟ್ಟರು ಅದರ ನಂತರ ನನಗೆ ಸಿಕ್ಕಿದರು ಜಿಲ್ಲಾ ಪಂಚಾಯತಿ ಆಕೆ ಇಚ್ಛೆ ಹೊಡೆದ ಈಗಲೇ ಹೇಳಿದ ನನ್ನ ಸ್ನೇಹಿತರು ಗುರು ಕೊಬ್ಬಾಳಪ್ಪಿ ನನ್ನನ್ನು ವಸಂತಿಕಾಂತ ಪತ್ರಿಕೆಯರು ಶಿವಾನಂದಮೂರ್ತಿ ನನ್ನ ಪರಿಚಯ ನಂತರ ಸನ್ಮಾನ್ಯ ಈ ಪಾತ್ರ ಕೂಡ ಇದೆ ಯೋಗೀಶ್ವರ್ರವರು ನಮ್ಮ ಇವರು ಮತ್ತು ಇವತ್ತು ಕೂಡ ನನ್ನ ಮನೆಗೆ ಬಂದರು ಅವರು ಕಿರಣ್ ಅವರು ಬಂದಿದ್ದರು ನನ್ನ ಮನೆಗೆ ಬರುವಾಗ ಸನ್ಮಾನ್ಯ ಕಮಿಷನರ್ ಸಾಹೇಬರೇ ನನ್ನ ಮನೆಯಲ್ಲಿ